ದೇಶಕ್ಕೆ ಒಂದು ಪ್ರಧಾನಮಂತ್ರಿಯಾಗಿ ಸೇವೆ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಅವ್ರ ಬಗ್ಗೆ ತುಚ್ಛವಾಗಿ ಯಾರ ಬಗ್ಗೆನೂ ನಾವು ಮಾಡ್ತೇವೆ. ಪಕ್ಷ ನನ್ನ ರೆಕಾರ್ಡ್ನ ತೆಗೆದು ನೋಡಿ, ವಾಜಪೇಯಿ ಅವರ ವಿಚಾರದಲ್ಲಿ ನಾವು ಯಾವತ್ತೂ ಸತ್ತ ಕೂಡ ನಾನು ಮಾತಾಡಿದಂಥ ಮಾತುಗಳು ನಾನು ಅಸೆಂಬ್ಲಿ ಕಾಂಟ್ರಿಬ್ಯೂಷನ್ ಅವತ್ತು ಬೇಕಾದಷ್ಟು ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಬೆಂಗಳೂರಿಗೂ ಬೇಕಾದಷ್ಟು ಕಾಂಟ್ರಿಬ್ಯೂಷನ್, ನಿತಿನ್ ಗಡ್ಕರಿ ಅವರು ಈ ಚರಿತ್ರೆನ ಯಾರು ಬದಲಾವಣೆ ಮಾಡಬಹುದು? ನಿತಿನ್ ಗಡ್ಕರಿ ಏನು ಮಾತಾಡಿದ್ದಾರೆ ಅದನ್ನು ಯಾರಿಲ್ಲ ಅಂತ ಹೇಳಿದ್ರು. ಅವರ ಪ್ರಚಾರಕ್ಕೋಸ್ಕರ ನಾನೇನೋ ಭಾಳ ದೊಡ್ಡ ಲೀಡ್ರು ಸಾಧನೆ ಮಾಡಿದ್ದೀನಿ ಅಂತ ಕಣ್ಗಳೇ ಕೇಳಿಸ್ತಿಲ್ಲ. ಅವ್ರು ಮಾತಾಡ್ತಾರೆ, ಮಾತಾಡ್ಕೊಳ್ಬೇಕು. ಸರ್, ಇನ್ನೊಂದು ಕೇಂದ್ರ ಸಚಿವರೊಬ್ಬರು ಜೀವಂತವಾಗಿರುವ ಯೋಧವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಾರೆ. ಒಬ್ಬ ಕೇಂದ್ರ ಸಚಿವರು ಈ ರೀತಿ ಆದರೆ ಅದೇ ಅದನ್ನೇ ನಾನು ನೋಡಿದೆ. ಅಪ್ಪ ನಾರಾಯಣಸ್ವಾಮಿ ಅವರಿಗೆ ಅಧಿಕಾರ ಸಿಕ್ಕಿದೆ, ನಮ್ಮೇನು ತಗೊಳ್ಳಲಿಲ್ಲ. ಡಿ ಸಿ ಏನು ಮಾಡ್ತಿದ್ರು, ಅವ್ರ ಕಾರ್ಯಕರ್ತರು ಏನು ಮಾಡ್ತಿದ್ರು, ತಹಶೀಲ್ದಾರ್ ಏನು ಮಾಡ್ತಿದ್ರು, ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ವಿಥೌಟ್ ಎ ಪ್ರೋಗ್ರಾಮ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಥೌಟ್ ಎ ಪ್ರೋಗ್ರಾಮ್ ನಾನು ಮೊನ್ನೆ ಹೇಳಿದ್ದೀನಿ, ಈ ಜನ ಆಗಿರುವ ಮನೆಗಳಿಗೆ ಭೇಟಿ ಕೊಡೋಕ್ಕೆ ಏನು ತೊಂದರೆ ಏನಿಲ್ಲ. ನಾನು ಮನೆಗೆ ಬೇಕಾದ್ರೆ ಪಾಪ ಅವ್ರಿಗೆ ಭೇಟಿ ಮಾಡಿ ನಾವು ಅವ್ರಿಗೆ ಅಂದರೆ ಗೌರ್ಮೆಂಟ್ ಈಸ್ ಕಂಪ್ಲೀಟ್ಲಿ ಬ್ಲೈಂಡ್. ಈ ರಾಜ್ಯಕ್ಕೆ ಬಂದ ಮೇಲೆ ಸೆಂಟ್ರಲ್ ಮಿನಿಸ್ಟ್ರು ಒಬ್ಬ ರಾಜ್ಯದ ಗೆಸ್ಟ್ ಅವರು, ಅವ್ರೆಲ್ಲಿ ಹೋಗ್ತಾರೆ ಏನು ಎಂತ ಒಬ್ಬರೇ ಹೋಗೋಕ್ಕಾಗಲ್ಲ. ಅವ್ರ ಜೊತೆ ಪೊಲೀಸ್ ಇರ್ತದೆ, ಟ್ರಾಫಿಕ್ ಇರ್ತದೆ, ಅವ್ರ ಜೊತೆ ಆಫೀಸರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅಂದರೆ ಈ ದೇಶಕ್ಕೆ ಈ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಕಣ್ಣು ಇಲ್ಲ, ಹೃದಯನೂ ಇಲ್ಲ, ಕಿವಿನೂ ಇಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ಸರ್, ಈಗ ಜಮೀರ್ ಅಹಮದ್ ಒಂದು ಆರೋಪ ಮಾಡಿದ್ದಾರೆ, ಮುಸ್ಲಿಂ ನಾಯಕರ ಪಟ್ಟಿಯನ್ನು ದೇಶದೆಲ್ಲೆಡೆ ರೆಡಿ ಮಾಡಿಕೊಂಡು ಇಡಿ ದಾಳಿ ಆಗ್ತಾ ಇದೆ ಅಂತ ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ದಾರೆ. ಮಾತಾಡೋದು ಅವ್ರದೇ ಅಭಿಪ್ರಾಯ, ನಮ್ಮ ಪಾರ್ಟಿ ವಿಚಾರಗಳಿಂದ ನಾವು ಮಾತಾಡ್ತಾರೆ. ಸರಿ, ನಿಮ್ಮ ಆಫ್ಘಾನಲ್ಲಿ ಇರುವಂತಹ ಕೆಲವೊಂದಷ್ಟು ಕನ್ನಡಿಗರು ಕೂಡ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಒಂದು ಮನವಿ ಇಟ್ಟಿದ್ದಾರೆ, ಇನ್ನೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಜೋರಾಗಿ ಆ ಕಾರ್ಯ ಆಗ್ತಿಲ್ಲ. ಭಾರತ ಸರ್ಕಾರದ ಜವಾಬ್ದಾರಿ